ಗುರುಗಳೇ, ನಿನ್ನೆ ಆ್ಯಕ್ಚುಲಿ ನಾವು ಚಂದನವರಿಂದ ಟ್ರೆಕ್ ಸ್ಟಾರ್ಟ್ ಮಾಡಿದ್ದು ಈ ಯಾತ್ರೆ. ಒಂದು 16 ಕಿಲೋಮೀಟರ್ ದೂರದಲ್ಲಿರೋ ಶೇಷನಾಗಕ್ಕೆ ಬಂದ್ವಿ. ಬೇಸ್ ಕ್ಯಾಂಪಲ್ಲಿ ಉಳ್ಕೊಂಡ್ವಿ, ಟೆಂಟಲ್ಲಿ ಉಳ್ಕೊಂಡಿದ್ದು. ನಿಮಗೆ ಒಬ್ಬರಿಗೆ ಟೆಂಟಲ್ಲಿ ಬಂದುಬಿಟ್ಟು ಸುಮಾರು ಒಂದು 600 ರೂಪಾಯಿ ತೊಗೊಳ್ತಾರೆ, ಚಾರ್ಜ್ ಮಾಡ್ತಾರೆ. ಈಗ ತಿರ್ಗಾ ಬೆಳಿಗ್ಗೆ ಎದ್ದು ಈ ಶೇಷನಾಗಿಂದ ಮುಂದೆ ನಮ್ಮ ಯಾತ್ರೆನ ಶುರು ಮಾಡಿದ್ದೀವಿ. ಈ ಯಾತ್ರೆ ಮುಂದೆ ಯಾವುದದು ಯಾವ್ದಾನ ಪಂಚತರಣಿ ಗುರುಗಳಿದೆ, ನೋಡ್ತಾ ಇದಾರಲ್ಲ, ಇದು ಶೇಷನಾಗದು ಕುದುರೆ ಸ್ಟ್ಯಾಂಡ್, ಘೋಡಾ ಸ್ಟ್ಯಾಂಡ್. ಈಗ ಶೇಷನಾಗಿಂದ ಪಂಚತರಣಿವರೆಗೂ ಇವತ್ತಿನ ಯಾತ್ರೆ ಆಗುತ್ತೆ. ಈ ಶೇಷನಾಗಿಂದ ಪಂಚತರಣಿ ಸುಮಾರು ಒಂದು 12-13 ಕಿಲೋಮೀಟ್ರ್ ಹಿಂಗೆ ಆಗ್ಬೋದು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ. ಅಲ್ಲಿ ಹೋಗಿ ಇವತ್ತಿನ ಯಾತ್ರೆ ಎಂಡ್ ಆಗುತ್ತೆ. ಬನ್ನಿ. ಹೋಗ್ಬೇಕಾದ್ರೆ ರಸ್ತೆ ನೋಡಿ ಎಷ್ಟು ಕೆಸರಾಗಿದೆ. ಮಳೆಗಳು ಆದರೆ ಆ ಟೈಮಲ್ಲಿ ಹೋಗ್ಬೇಕಾದ್ರೆ ಈ ರೇಂಜ್ ಕೆಸರಾಗ್ಬಿಡುತ್ತೆ. ಗುರುಗಳೇ, ಈಗ ನೋಡ್ತಾ ಇದ್ರಲ್ಲ, ಇದು ಗಣೇಶ್ ಸ್ಟಾಪು. ಅಮರನಾಥ ಯಾತ್ರೆಯಲ್ಲಿ ಅತಿ ಹೈಯೆಸ್ಟ್ ಆಲ್ಟಿಟ್ಯೂಡಲ್ಲಿರೋ ಜಾಗ ಇದು. ಹೆಚ್ಚು ಕಡಿಮೆ ಸುಮಾರು 14,000 ಅಡಿ ಎತ್ತರದಲ್ಲಿ ಬರ್ತಿದ್ದು ಗಣೇಶ್ ಸ್ಟಾಪು. ಶೇಷನಾಗರಿಂದ ನೆಕ್ಸ್ಟ್ ಬರೋ ಒಂದು ಸ್ಟಾಪ್ ಇದು. ಗುರುಗಳೇ, ಏನು ನಾವು ಈಗ ಮೊದಲೇ ದಿನ ಯಾತ್ರೆ ಮುಗಿಸಿ ಎರಡೇ ದಿನ ಯಾತ್ರೆ ಮಾಡ್ತಾ ಇದ್ದೀವಿ. ಓಹ್, ನೋಡಿ ಅಂದರೆ ಫಸ್ಟ್ ಡೇ ನಾವೇನು ಚಂದನವರಿಂದ ಬರ್ತೀವಿ, ಅಲ್ಲಿಂದ ಶೇಷನಾಗಲ್ಲಿ ಬಂದು ಅಲ್ಲಿ ವಸತಿ ಮಾಡಿ ಎರಡನೇ ದಿವಸ ಯಾತ್ರೆ ನಡೀತಲ್ಲ, ಆವಾಗ ಗಣೇಶ್ ಸ್ಟಾಪ್ ಅಂತ ಬರ್ತೀವಿ. ಇದನ್ನು ಮಹಾಗುಂಡ ಸ್ಟಾಪ್ ಅಂತಲೂ ಕರೀತಾರೆ. ಇದು ಹೆಚ್ಚು ಕಡಿಮೆ 14,000 ಅಡಿ ಎತ್ತರದಲ್ಲಿದೆ. ಅಂದರೆ ಅಂಬರನಾಥ ಯಾತ್ರೆಯಲ್ಲಿ ನಾವು ಏನಾದರೂ ಪಹಲ್ಗಾಮ್ ಕಡೆಯಿಂದ ಹೋಗಬೇಕಾದ್ರೆ ಹೈಯೆಸ್ಟ್ ಪೀಕು 14,000 ಅಡಿ ಎತ್ತರ, ಇದೇ ಹೈಯೆಸ್ಟ್ ಪೀಕು. ಈ ಪೀಕ್ ಆದಮೇಲೆ ಮತ್ತೆ ನಾವು ಡಿಸೆಂಡ್ ಆಗುತ್ತೆ, ಅಂದರೆ ಇಳ್ಕೊಂಡು ಹೋಗ್ತೀವಿ. ನೋಡಿ, ಇಲ್ಲೇ ನೀವು ಮಂಜುಗಡ್ಡೆಗಳನ್ನ ನೋಡ್ಬೋದು, ಸುತ್ತಲೂ ನೋಡಿ ಹಿಮ ಕಾಣುತ್ತೆ ನಿಮಗೆ. ಬಟ್ ನೀವೇನು ಸ್ಟಾರ್ಟಿಂಗ್ ಬರ್ತಿರಲ್ಲ, ಬರಬೇಕಾದ್ರೆ ನಿಮಗೆ ದೂರಿಂದ ಹಿಮಚ್ಛಾದಿತ ಪರ್ವತಗಳು ಕಾಣ್ತಾ ಇರ್ತಾವಲ್ಲ, ಬಟ್ ಈಗ ನೀವು ಹಿಮದ ಮೇಲೆ ನಡ್ಕೊಂಡು ಹೋಗ್ತೀರಾ. ಇದು ಹೈಯೆಸ್ಟ್ ಪೀಕು. ಇಲ್ಲಿಂದ ಮುಂದೆ ಮತ್ತೆ ನೀವು ಕೆಳಗಡೆ ಇಳ್ಕೊಂಡು ಹೋಗ್ಬೇಕಾಗತ್ತೆ, ಯಾಕಂದರೆ ಅಮರನಾಥ ಗುಹೆ ಇದೆಯಲ್ಲ, ಅದು ಇರೋದು 12,700 ಅಡಿ. ಈ ಗಣೇಶ್ ಸ್ಟಾಪ್ ಬಂದ್ಬಿಟ್ಟು 14,000 ಅಡಿ ಎತ್ತರದಲ್ಲಿದೆ. ಅಮರನಾಥ ಯಾತ್ರೆಯಲ್ಲೇ ಅತಿ ಎತ್ತರದ ಪೀಕ್ ಇದು ಗಣೇಶ್ ಸ್ಟಾಪ್. ಹಂಗಂತ ಹಿಮ ಎಲ್ಲ ಕಡೆ ಸಿಗಲ್ಲ ನಿಮಗೆ, ಗಣೇಶ್ ಸ್ಟಾಪಲ್ಲಿ ಮಾತ್ರ. ಅಥವಾ ಅಲ್ಲಲ್ಲಲ್ಲಿ ಈ ಹಿಮ ಇರುತ್ತಲ್ಲ, ಅದನ್ನ ಸ್ವಲ್ಪ ರಸ್ತೆ ಮಾಡ್ಕೊಂಡಿದ್ದಾರೆ, ಅದನ್ನ ಅಗದು ಸ್ವಲ್ಪ ಓಡಾಡಕ್ಕೆ ರಸ್ತೆ ಮಾಡಿರ್ತಾರೆ. ಎಲ್ಲ ಕಡೆ ಸಿಗಲ್ಲ, ಅಲ್ಲಲ್ಲಿ ಮಾತ್ರ ಸ್ವಲ್ಪ ಸ್ವಲ್ಪ ಕಡೆ ಸಿಗ್ತಾ ಇರುತ್ತೆ ನಿಮಗೆ. ಅದು ಮೇನ್ಲಿ ಈ ಗಣೇಶ್ ಸ್ಟಾಪ್ ಹತ್ರ ಸಿಗುತ್ತೆ ನಿಮಗೆ. ಮಂಜುಗಡ್ಡೆಯನ್ನ ಅಗದು ಅದ್ರ ಮಧ್ಯೆ ರಸ್ತೆ ಮಾಡಿದ್ದಾರೆ ಓಡಾಡಕ್ಕೆ. ಗುರುಗಳೇ, ಈ ಗಣೇಶ್ ಸ್ಟಾಪ್ ಇಂದ ನಾವು ಕೆಳಗಡೆ ಬರ್ಬೇಕಾದ್ರೆ ನಮ್ಗೆ ಸಿಕ್ಕಿದ್ದ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಪೋಷ್ಪತ್ರಿ ಅಂತ. ಆ ಪೋಷ್ಪತ್ರಿಲಿ ಒಂದು ಲಂಗರ್ ಇತ್ತು, ಏನು ಅದ್ಭುತ ರೀ ಅಪ್ಪ. ನೀವು ನಿಜವಾಗ್ಲೂ ಹೇಳ್ತೀನಿ, ಸುಮಾರು ಕಡೆ ನೀವು ನಾರ್ಮಲಾಗಿ ಪ್ರಸಾದಗಳು ನೋಡಿರ್ತೀರಾ, ಅಂಥ ಪ್ರಸಾದ ಎಲ್ಲಿ ತಿಂದಕ್ಕೆ ಚಾನ್ಸೇ ಇಲ್ಲ. ನೀವು ಮದುವೆ ಮನೇಲೂ ತಿಂದಿರಲ್ಲ, ಅಂಥ ಬಫೆ ಸಿಸ್ಟಮ್. ಒಂದು ಐಟಮ್ ಅಲ್ಲ, ಎರಡು ಐಟಮ್ ಅಲ್ಲ, ಮೂರು ಐಟಮ್ ಅಲ್ಲ, ತರಹೇವಾರಿ ಫುಡ್ ಐಟಮ್ಸ್ಗಳು. ನಿಮಗೆ ಸ್ವೀಟ್ ಆಗಿರ್ಬೋದು, ಖಾರ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು, ಎಲ್ಲ ಥರ ಅಷ್ಟು ವೆರೈಟಿ ಕೊಟ್ಟಿದ್ರು. ಅದಲ್ಲದೆ ನೀವು ಬಂದ ತಕ್ಷಣ ನಿಮಗೆ ಮಸಾಜ್ ಮಾಡೋಕ್ಕೆ, ಅಂದರೆ ನಿಮಗೆ ನಡ್ಕೋದು ಸುಸ್ತಾಗಿರ್ತೀರ, ಕಾಲೆಲ್ಲ ಸುಸ್ತಾಗಿರ್ತಲ್ಲ, ನಡೆದು 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 ಕಾಲಿಗೆ ಮಸಾಜ್ ಮಾಡೋಕ್ಕೆ ಮಷಿನ್ ಕೂಡ ಇಟ್ಟಿದ್ರು.
ಏ ಅದ್ಭುತ ರೀ ಈ ಅಮರನಾಥ ಯಾತ್ರೆಯಲ್ಲಿ ನಾನು ಯಾತ್ರಿಗಳಿಗೆ ಬೃಷ್ಟಾನ್ನ ಭೋಜನ ಕೊಡುವಂಥ ಕ್ಷೇತ್ರ ಅಂತ ಒಂದು ಪುಣ್ಯ ನಾವೆಲ್ಲ ಯಾತ್ರಿಗಳು ಒಂದು ಪುಣ್ಯ ಮಾಡಿರ್ಬೇಕು ಅಂತ ಆಹಾರ ಸಿಗಕ್ಕಿಲ್ಲ ಅಷ್ಟು ವೆರೈಟಿ 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 ಫುಡ್ಡು ನೋಡಿ ವೆರೈಟಿ ವೆರೈಟಿ ಚಾಕ್ಲೇಟ್ ಚಾಕ್ಲೇಟ್ಗಳು ಡ್ರೈ ಫ್ರೂಟ್ಸ್ ಚಾಕ್ಲೇಟ್ ಗಣೇಶ್ ಸ್ಟಾಪಿಂದ ಪಂಚತಡಿಗೆ ಹೋಗ್ಬೇಕಾದ್ರೆ ಈ ಪೋಷ್ಪತ್ರಿ ಅನ್ನೋ ಲಂಗರ್ ಸಿಗುತ್ತೆ ಅಂದರೆ ಪೋಷ್ಪತ್ರಿ ಅನ್ನೋ ಜಾಗದಲ್ಲಿ ಈ ಲಂಗರ್ ಸಿಗುತ್ತೆ ಈ ಅಮರನಾಥ್ ಯಾತ್ರೆಯಲ್ಲೇ ನಾನು ನೋಡ್ದಂಗೆ ಅತಿ ದೊಡ್ಡ ಲಂಗರು ಭಂಡಾರ ಇದು ಆವಾಗಲೇ ನೋಡಿದ್ರಲ್ಲ ಅದು ಆ ಸೈಡ್ ಇಟ್ಟಿರೋ ಫುಡ್ಡು ಇವಾಗ ಈ ಕಡೆ ಫುಡ್ ನೋಡಿ ವೆರೈಟಿ 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 ಸುಮಾರೊಂದು 50-60 ವೆರೈಟಿ ಫುಡ್ ಇರ್ಬೋದಪ್ಪ ನಾನು ನೋಡ್ದಂಗೆ ಅದಲ್ಲದೆ ನೋಡಿ ಇಡ್ಲಿ ವಡೆ ಸಾಂಬಾರ್ ವಡೆ ನಮ್ಮ ಮಸಾಲೆ ದೋಸೆ ಇಷ್ಟು ವೆರೈಟಿ ಕೂಡ ಸಿಗ್ತಾ ಇತ್ತು ಅಲ್ಲಿ ಉತ್ತರ ಭಾರತದ ತಿನಿಸುಗಳ ಜೊತೆಗೆ ನಮ್ಮ ದಕ್ಷಿಣ ಭಾರತದ ತಿನಿಸುಗಳನ್ನು ಕೂಡ ಕೊಡ್ತಾ ಇದ್ರು ವೆರೈಟಿ ವೆರೈಟಿ ರೀ ಸಿಕ್ಕಾಪಟ್ಟೆ ವೆರೈಟಿ ಮಾತ್ರ ಈ ಜಾಗಕ್ಕೆ ಯಾವುದೇ ರಸ್ತೆ ಇಲ್ಲ ರಸ್ತೆನೇ ಇಲ್ದಿರೋ ಈ ಜಾಗಕ್ಕೆ ಇಷ್ಟೊಂದು ವೆರೈಟಿ ಆಹಾರ ಪದಾರ್ಥಗಳನ್ನ ತಂದು ಅಡುಗೆ ಮಾಡಿ ಅಚ್ಚುಕಟ್ಟಾಗಿ ಬಡಿಸ್ತಾರಲ್ಲ ಅವ್ರಿಗೊಂದು ದೊಡ್ಡ ಸಲಾಂ ಜೈ ಬೋಲಿ ಈಗ ಎದುರುಗಡೆ ಕಾಣ್ತಾ ಇರೋದೇ ಪಂಚತರಣಿ ಬೇಸ್ ಕ್ಯಾಂಪು ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ ಇವತ್ತಿನ ವಸತಿ ಇಲ್ಲೇ ಆಗುತ್ತೆ ರಾತ್ರಿ ಇಲ್ಲೇ ಉಳ್ಕೋಬೇಕಾಗತ್ತೆ ಟೆಂಟ್ನ ಮಾಡಿಕೊಂಡು ಆಮೇಲೆ ಲಂಗರ್ಗಳಲ್ಲಿ ಊಟ ಮಾಡಿಕೊಂಡು ಮಲ್ಕೊಂಡು ಮತ್ತೆ ತಿರ್ಗಾ ನಾಳೆ ಬೆಳಿಗ್ಗೆ ಎದ್ದು ಅಮರನಾಥ ಗುಹೆ ಕಡೆ ನಮ್ಮ ಯಾತ್ರೆ ಶುರು ಆಗುತ್ತೆ ತಿರ್ಗಾ ಬೆಳಿಗ್ಗೆ ಎದ್ದು ಲಂಗರಲ್ಲಿ ಟಿಫನ್ ತಿನ್ಕೊಂಡು ಅಲ್ಲಿಂದ ಮತ್ತೆ ಯಾತ್ರೆ ಶುರು ಮಾಡಿದ್ವಿ ಈ ಪಂಚತರಣಿಯಿಂದ ಪವಿತ್ರ ಗುಹೆ ಕಡೆಗೆ ನೀವೇನು ನೋಡ್ತಾ ಇದ್ರಲ್ಲ ಎದುರುಗಡೆ ಇದು ಬಂದ್ಬಿಟ್ಟು ಕುದುರೆ ಸ್ಟ್ಯಾಂಡು ಗೋಡಾ ಸ್ಟ್ಯಾಂಡು ನಿಮಗೆ ಈ ಪಂಚತರಣಿಲಿ ಟೆಂಟ್ಗೆ ಒಂದು 600-700 ರೂಪಾಯಿ ಚಾರ್ಜ್ ಮಾಡ್ತಾರೆ ಊಟ ಎಲ್ಲ ಫ್ರೀನೇ ಇರುತ್ತೆ ಎಲ್ಲ ಲಂಗರ್ಗಳಲ್ಲಿ ಉಚಿತವಾಗಿಯೇ ಕೊಡ್ತಾರೆ ಆದರೆ ಟೆಂಟು ಇರೋಕ್ಕೆ ಮಾತ್ರ ನೀವು ಪೇ ಮಾಡಬೇಕಾಗತ್ತೆ 600-700 ರೂಪಾಯಿವರೆಗೂ ಇರುತ್ತೆ ಈಗ ಪಂಚತರಣಿಯಿಂದ ಮುಂದೆ ಹೋಗ್ತಾ ಇದ್ದೀವಿ ನಡ್ಕೊಂಡು ಬರೋಕ್ಕಾಗದಿರೋರಿಗೆ ಸುಮಾರು ಆಪ್ಷನ್ ಇದೆ ನೋಡಿ ಎದುರುಗಡೆ ಹೋಗ್ತಾ ಇದೆ ಹೆಲಿಕಾಪ್ಟ್ರು ಹೆಲಿಕಾಪ್ಟ್ರಲ್ಲಿ ಕೂಡ ಬರ್ಬೋದು ಒಂದು 4,000 ಏನೋ ಚಾರ್ಜ್ ಮಾಡ್ತಾರೆ ಪಲ್ಲಕ್ಕಿಲಿ ಹೋಗ್ಬೋದು ನಿಮ್ಮನ್ನ ಒಂದು 4 ಜನ ಹೊತ್ಕೊಂಡು ಹೋಗ್ತಾರೆ ಡೂಲಿ ಅಂತಲೂ ಕರೀತಾರೆ ಇಲ್ಲಾಂದರೆ ಕುದುರೆಯಲ್ಲಿ ಹೋಗ್ಬೋದು ನೋಡಿ ಕೆಳಗಡೆಯಿಂದ ಕುದುರೆಗಳು ಬರ್ತಾ ಇದೆ ನಾವು ಮೇಲ್ಗಡೆಯಿಂದ ಹೋಗ್ತಾ ಇದ್ದೀವಿ ಅದು ಬಾಲ್ಟಾಲ್ ಕಡೆಯಿಂದ ಬರೋ ರಸ್ತೆ ನಾವು ಹೋಗ್ತಾ ಇರೋದು ಪಹಲ್ಗಾಮ್ ಕಡೆಯಿಂದ ಹೋಗೋ ರಸ್ತೆ ಎರಡು ಮುಂದೆ ಜಾಯ್ನ್ ಆಗುತ್ತೆ ನೋಡಿ ಇಲ್ಲಿ ಯಾಕೆ ನಿಂತ್ಕೊಂಡಿದ್ದೀನಿ ಅಂದರೆ ದೂರದಲ್ಲಿ ಅಮರನಾಥ ಪವಿತ್ರ ಗುಹೆ ಕಾಣ್ತಾ ಇದೆ ಒಂದು ಕಾರ್ನರಲ್ಲಿ ಬಂದಾಗ ಜಸ್ಟ್ ಅಲ್ಲಿಂದ ಫಸ್ಟ್ ಟೈಮು ನಿಮಗೆ ಅಮರನಾಥ ಗುಹೆಯ ದರ್ಶನ ಆಗುತ್ತೆ ದೂರಿಂದ ಅದೇ ಕಾಣ್ತಾ ಇದೆಯಲ್ಲ ಎದುರುಗಡೆ ಅದೇ ಗುಹೆ ಈ ಯಾತ್ರೆಯಲ್ಲಿ ನಿಮಗೆ ಇದನ್ನು ಕೊಡಲಾಗುತ್ತೆ RFID ಕಾರ್ಡು ಯಾತ್ರೆ ಪೂರ್ತಿ ಇದನ್ನು ನೀವು ಕ್ಯಾರಿ ಮಾಡಬೇಕಾಗತ್ತೆ ಇನ್ನೊಂದು ದರ್ಶನಕ್ಕೆ ಹೋಗಬೇಕಾದ್ರೆ ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಡಿವೈಸು ಮೊಬೈಲು ಲಗೇಜನ್ನು ಬಿಡಲ್ಲ ಹಾಗಾಗಿ ಇಲ್ಲಿ ಲಗೇಜ್ಗಳ ರೂಮ್ ಇರುತ್ತೆ ಅಂದರೆ ಲಗೇಜ್ ಇಡೋಕ್ಕೆ ಒಂದು ಜಾಗ ಇದೆ ಅಂತ ಸುಮಾರು ಇರ್ತವೆ ಅಲ್ಲಿ ನಿಮ್ಮ ಲಗೇಜು ಎಲೆಕ್ಟ್ರಾನಿಕ್ ಡಿವೈಸು ಮೊಬೈಲು ಎಲ್ಲವನ್ನು ಡಿಪಾಸಿಟ್ ಮಾಡಬೇಕಾಗತ್ತೆ ಉಚಿತವಾಗಿ ಅಲ್ಲಿಟ್ಟು ಆಮೇಲೆ ನೀವು ಅಲ್ಲಿಂದ ದರ್ಶನಕ್ಕೆ ಹೋಗಬೇಕಾಗತ್ತೆ ಸಂಕ್ಷಿಪ್ತವಾಗಿ ಈ ಕ್ಷೇತ್ರದ ಪುರಾಣದ ಕತೆ ಹೇಳಬೇಕು ಅಂತಂದರೆ ಶಿವ ಪಾರ್ವತಿಗೆ ಅಮರತ್ವದ ಕಥೆಯನ್ನು ತಿಳಿಸಲಿಕ್ಕೆ ಈ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋತಾರಂತೆ ಹಾಗೆ ಬರಬೇಕಾದ್ರೆ ಪಹಲ್ಗಾಮ್ ಅನ್ನೋ ಕ್ಷೇತ್ರದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಶ್ರಾಂತಿ ಮಾಡಿ ಅಲ್ಲಿ ನಂದಿಯನ್ನು ಬಿಡ್ತಾರಂತೆ ಮುಂದೆ ಸಿಗೋ ಚಂದನವಾಡಿಯಲ್ಲಿ ಶಿಕೆಯಲ್ಲಿದ್ದ ಚಂದ್ರನನ್ನು ಬಿಡ್ತಾರಂತೆ ಹಾಗೆ ಮುಂದೆ ಬಂದು ಪಿಸ್ಸುಟಾಪ್ ಅನ್ನೋ ಜಾಗ ಈ ದಾನವರ ಸಂಹಾರದಿಂದ ಆಗಿರೋ ಜಾಗ ಅಂಥದ್ದು ಅಲ್ಲಿಂದ ಮುಂದೆ
ಶೇಷನಾಗ ಸರೋವರದಲ್ಲಿ ಶೇಷನಾಗನನ್ನು ವಿಸರ್ಜನೆ ಮಾಡ್ತಾರಂತೆ. ಮುಂದೆ ಪಂಚತರಣಿಯಲ್ಲಿ ಪಂಚ ಮಹಾಭೂತಗಳನ್ನು ವಿಸರ್ಜನೆ ಮಾಡ್ತಾರಂತೆ. ಮುಂದೆ ಸಿಗೋ ಗಣೇಶ್ ಸ್ಟಾಪು ಅಥವಾ ಮಹಾಗುಣ ಸ್ಟಾಪಲ್ಲಿ ಗಣೇಶನನ್ನು ಬಿಡ್ತಾರಂತೆ. ಹೀಗೆ ತನ್ನ ಒಂದೊಂದೇ ಅಂಶಗಳನ್ನ ಬಿಡ್ತಾ ಬಿಡ್ತಾ ಅಮರನಾಥ ಗುಹೆಯನ್ನು ತಲುಪಿ ಅಲ್ಲಿ ಪಾರ್ವತಿಗೆ ಅಮರತ್ವದ ಕಥೆಯನ್ನು ಬೋಧನೆ ಮಾಡೋಕ್ಕೆ ಶುರು ಮಾಡ್ತಾರಂತೆ. ಆ ಬ್ರಹ್ಮಜ್ಞಾನದ ಬೋಧನೆಯನ್ನು ಹೇಳ್ತಾ ಹೇಳ್ತಾ ಶಿವ ತಲ್ಲೀನರಾಗ್ತಾರಂತೆ. ಆಗ ಅವರ ಸುತ್ತಲೂ ಮಂಜುಗಡ್ಡೆ ಬೆಳೀತಾ ಹೋಗುತ್ತಂತೆ. ಶಿವ ಆಮೇಲೆ ನೋಡಿದಾಗ ಪಾರ್ವತಿ ನಿದ್ರೆಯಲ್ಲಿ ಜಾರಿರ್ತಾರಂತೆ. ಇಷ್ಟೊತ್ತು ಕತೆ ಯಾರು ಕೇಳಿದ್ದು, ಹೂಗುಟ್ಟಿದ್ದು ಯಾರಂತ ನೋಡಿದಾಗ ಒಂದು ಪಾರಿವಾಳ ಆ ಕಥೆಯನ್ನು ಕೇಳಿರುತ್ತಂತೆ. ಅದೇ ಶಾಪಗ್ರಸ್ತ ದೌಮ್ಯ ಮಹರ್ಷಿ ಆಗಿರ್ತಾರೆ. ಹೀಗೆ ಕತೆ ಒಂದೇ ರೀತಿ ಬರಲ್ಲ, ಹಲವಾರು ಉಲ್ಲೇಖಗಳು ಸಿಗ್ತವೆ. ನಾನು ಕೇಳಿದ ಒಂದು ಕತೆ ಇದು. ಏನೇ ಇರಲಿ, ಈ ಅಮರನಾಥ ಯಾತ್ರೆ ವರ್ಷದಲ್ಲಿ ಜುಲೈ ಆಗಸ್ಟಲ್ಲಿ ಓಪನ್ ಇರುತ್ತೆ. ಅಂದರೆ ವರ್ಷದಲ್ಲಿ 2 ತಿಂಗಳು ಮಾತ್ರ ಈ ದರ್ಶನ ಸಿಗುತ್ತೆ. ಹಾಗಾಗಿ ನೀವು ಕೂಡ ಈ ಪವಿತ್ರ ಅಮರನಾಥ ಯಾತ್ರೆಯನ್ನು ಮಾಡಿ. ದೇಶ ಸುತ್ತಿ ಕೋಶ ಓದಿ ಅಂತ ಹೇಳ್ತಾ ಮತ್ತೆ ಸಿಗುವ.